ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 16,500 ಅಡಿ ಎತ್ತರದಲ್ಲಿ ರೂಪ್ಕುಂಡ್ ಎಂಬ ಒಂದು ಸರೋವರವಿದೆ. ಚಳಿಗಾಲದಲ್ಲಿ ಸಾಮಾನ್ಯ ಮಂಜುಗಟ್ಟಿದ ನೀರಿನ ಕೆರೆಯಂತೆ ಈ ಸರೋವರ ಕಂಡು ಬಂದರೆ, ಬೇಸಿಗೆಯ ಸಮಯದಲ್ಲಿ ಈ ಸರೋವರ ಅಕ್ಷರಶಃ ಸ್ಮಶಾನದ ರೀತಿಯಲ್ಲಿ ಭಾಸವಾಗುತ್ತದೆ. ಇದಕ್ಕೆ ಕಾರಣ ಆ ಸರೋವರದಲ್ಲಿ ಕಂಡುಬಂದ ನೂರಾರು ಮಾನವನ ಅಸ್ಥಿಪಂಜರಗಳು. ತ್ರಿಶೂಲ್ನ ಮೂರು ಶಿಖರಗಳ ನಡುವಿನ ಕಣಿವೆಯಲ್ಲಿ ನೀರು ಶೇಖರಣೆಯಾಗಿ ಈ ಸರೋವರ ಸೃಷ್ಟಿಯಾಗಿದೆ. ಇದನ್ನು ಅಸ್ಥಿ ಪಂಜರಗಳ ಸರೋವರ ಎಂತಲೂ ಅಲ್ಲಿನ ಸ್ಥಳೀಯರು ಕರೆಯುತ್ತಾರೆ. ರೂಪ್ಕುಂಡ್ ಸರೋವರವು ವರ್ಷದ ಬಹುಪಾಲು ಹೆಪ್ಪುಗಟ್ಟಿರುತ್ತದೆ, ಆದರೆ ಪ್ರತಿ ಬೇಸಿಗೆಯಲ್ಲಿ ಕೆಲವು ತಿಂಗಳುಗಳ ಕಾಲ ಹಿಮ ಮತ್ತು ಮಂಜುಗಡ್ಡೆ ಕರಗಿ ಸರೋವರದ ಸುತ್ತಮುತ್ತಲಿನಲ್ಲಿ ನೂರಾರು ಅಸ್ಥಿ ಪಂಜರಗಳನ್ನು ತನ್ನ ಒಡಲಿನಿಂದ ಆಚೆ ಹಾಕುತ್ತದೆ. ವರ್ಷದ ಬಹುಪಾಲು ಅಸ್ಥಿ ಪಂಜರಗಳು ಹಿಮದಲ್ಲಿಯೇ ಇರುವುದರಿಂದ ಬಹುತೇಕ ಅಸ್ಥಿ ಪಂಜರಗಳು ಇನ್ನೂ ಸಹ ಉತ್ತಮ ಸ್ಥಿತಿಯಲ್ಲಿ ಕಂಡುಬರುತ್ತವೆ. ಈ ಅಸ್ಥಿ ಪಂಜರಗಳು ಯಾರದ್ದು ಮತ್ತು ಇಲ್ಲಿಗೆ ಹೇಗೆ ಬಂದಿವೆ ಅನ್ನುವುದು ಮಾತ್ರ ಇಂದಿಗೂ ಸಹ ನಿಗೂಢವಾಗಿದೆ. 1942 ಪ್ರಪ್ರಥಮ ಬಾರಿಗೆ ಈ ಸರೋವರದಲ್ಲಿ ಮಾನವನ ಅಸ್ಥಿ ಪಂಜರಗಳು ಕಂಡುಬಂದವು. ಇವನ್ನು ಗಮನಿಸಿದ ಬ್ರಿಟಿಷ್ ಅರಣ್ಯ ಸಿಬ್ಬಂದಿ ಆರಂಭದಲ್ಲಿ ಈ ಅಸ್ಥಿಪಂಜರಗಳು ಯುದ್ಧದ ಸಮಯದಲ್ಲಿ ಕೊಲ್ಲಲ್ಪಟ್ಟ ಜಪಾನಿನ ಸೈನಿಕರ ಅವಶೇಷಗಳು ಎಂದು ಭಾವಿಸಿದ್ದರು. ಆದರೆ ಇತ್ತೀಚೆಗೆ 2004 ಈ ಅವಶೇಷಗಳು ಸುಮಾರು ಕ್ರಿಸ್ತ ಶಕ 850 ಕಾಲದ್ದು ಎಂದು ತಿಳಿದು ಬಂದಿದೆ. ಅಂದಿನಿಂದ ಈ ಸ್ಥಳದ ಬಗ್ಗೆ ಕುತೂಹಲ ಜಾಸ್ತಿಯಾಗಿದ್ದು ಆ ಕುತೂಹಲಗಳಿಗೆ ಇನ್ನೂ ಸಹ ಉತ್ತರ ಮಾತ್ರ ಸಿಕ್ಕಿಲ್ಲ. ಬೇಸಿಗೆಯಲ್ಲಿ ಮಂಜುಗಡ್ಡೆ ಕರಗಲು ಪ್ರಾರಂಭಿಸಿದಾಗ ಈ ಅವಶೇಷಗಳನ್ನ ಇನ್ನೂ ಕೂಡ ನೋಡಬಹುದಂತೆ. 2019 ಅಧ್ಯಯನ ಕೈಗೊಂಡ ಭಾರತ, USA ಮತ್ತು ಜರ್ಮನಿಯ 16 ಸಂಸ್ಥೆಗಳ 28 ಸಂಶೋಧಕರು, ತಜ್ಞರು ಸುಮಾರು 38 ಅಸ್ಥಿ ಪಂಜರಗಳ ಬಗ್ಗೆ ನೀಡಿದ ವರದಿಯಲ್ಲಿ ಈಗಾಗಲೇ ಇರುವ ಕುತೂಹಲಗಳ ಉತ್ತರಗಳಿಗಿಂತ ಮತ್ತೆ ಹೊಸ ಪ್ರಶ್ನೆಗಳು ಮೂಡಿದ್ದೇ ಹೆಚ್ಚು. ಮೊದಲನೆಯದಾಗಿ, ಈ ಅಸ್ಥಿ ಪಂಜರಗಳು ಒಂದೇ ಅವಧಿಯದ್ದಲ್ಲ. ಅವುಗಳ DNA ಅವುಗಳನ್ನ 3 ಸ್ಪಷ್ಟ ಗುಂಪುಗಳಾಗಿ ವಿಂಗಡಿಸುತ್ತದೆ. 23 ವ್ಯಕ್ತಿಗಳು ಇಂದಿನ ದಕ್ಷಿಣ ಏಷ್ಯನ್ನರಿಗೆ ಹೋಲುವ ಜೆನೆಟಿಕ್ಸ್ ಹೊಂದಿದರು, ಆದರೂ ಅವರು ಒಂದೇ ಗುಂಪಿಗೆ ಸೇರಿಲ್ಲ ಮತ್ತು ಅವರ ಮೂಳೆಗಳು 7-10 ಹಿಂದಿನವು. ಇನ್ನುಳಿದ ಎರಡು ಗುಂಪುಗಳ ಎಲುಬುಗಳು ಸುಮಾರು 17-20 ಒಬ್ಬ ವ್ಯಕ್ತಿಯು ಪೂರ್ವ ಏಷ್ಯಾದ ಜೆನೆಟಿಕ್ಸ್ ಹೊಂದಿದರೆ ಇನ್ನು 14 ವ್ಯಕ್ತಿಗಳಿಗೆ ಸೇರಿದ ಎಲುಬುಗಳು ಪೂರ್ವ ಮೆಡಿಟರಿಯನ್ ಜೆನೆಟಿಕ್ಸ್ ಹೊಂದಿದವು. ವಿವಿಧ ಕಾಲಘಟ್ಟದ ಜನರು ಹಾಗೆಯೇ ವಿವಿಧ ಭಾಗಗಳ ಜನರು ನೂರಾರು ಸಂಖ್ಯೆಯಲ್ಲಿ ಒಂದೇ ಒಂದು ಸಣ್ಣ ಹಾಗೂ ಅಸ್ಪಷ್ಟ ಸರೋವರದಲ್ಲಿ ಬಂದು ಏಕೆ ಸತ್ತರು ಎಂಬುದು ಇದುವರೆಗೂ ಯಾರಿಂದಲೂ ಉತ್ತರಿಸಲಾಗಿಲ್ಲ.